डीएसपी पावर पान मसाला पावरफुल जनरिक श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानु होसदुर्ग राघु ಏಕೈಕ ವ್ಯಕ್ತಿಗೆ ನಾವು ಮಹಾತ್ಮ ಅಂತ ಕರಿತೀವಿ, ಎಲ್ಲರಿಗೂ ಮಹಾತ್ಮ ಅಂತ ನಾವು ಕರೆಯಲ್ಲ. ಮಹಾತ್ಮ ಗಾಂಧೀಜಿಯವರು ಮತ್ತೊಂದು ದೇಶ ಕಂಡ ಅಪ್ರತಿಮ ನಾಯಕರು, ಭಾರತ ದೇಶದ ಎರಡನೇ ಪ್ರಧಾನಿಗಳು ಆದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನಕ್ಕೆ ನಾವೆಲ್ಲರೂ ಶುಭವನ್ನು ಕೋರೋಣ. ಈ ದಿನ ಅಕ್ಟೋಬರ್ 2ರಲ್ಲಿ ನಾವೆಲ್ಲರೂ ದುಶ್ಚಟಗಳ ವಿರುದ್ಧದ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೂಲ ಉದ್ದೇಶ ಕಾವಲು ಏನು, ನಮ್ಮ ಪರಮ ಪೂಜ್ಯರಾದ ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರ ಸ್ವ ಅವಲಂಬನೆಯ ಬದುಕು ಅವರ ಮೂಲ ಉದ್ದೇಶ. ಸೆಲ್ಫ್ ಸಸ್ಟೈನ್ ಅಂತೀವಿ ಅದನ್ನ, ಅಂದ್ರೆ ಮಹಿಳೆಯರು ಸಹಿತ ನಾವು ಏನು ಮನೆಯಲ್ಲಿ ಮುಂಚೆಯಿಂದ ಸಾಂಪ್ರದಾಯಿಕ ದುರ್ಗಮ್ಮಂದಿರೋದು ನಾವು ಮಹನೀಯರಾದ್ರೆ, ಇತ್ತೀಚಿನ ದಿನಗಳಲ್ಲಿ ದುಡಿಮೆ ಮತ್ತು ಸಂಸ್ಥಾನ ನಡೆಸೋದ್ರಲ್ಲಿ ಒಂದು ದೊಡ್ಡ ಪಾತ್ರವನ್ನು ಇವತ್ತು ಸ್ತ್ರೀ ಹೊಂದಿದೆ. ಈ ಸ್ತ್ರೀಗೆ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಡುವಂತ ಒಂದು ಈ ಬೇಸ್ ಫಂಡಮೆಂಟಲ್ ಬೇಸಿಕ್ಸ್ ಅಂತ ಕರಿತೀವಿ. ಈ ಫಂಡಮೆಂಟಲ್ ಬೇಸಿಕ್ಸ್ ಅಡಿಯಲ್ಲಿ ಶ್ರೀ ವೀರೇಂದ್ರ ಹೆಗ್ಡೆಯವರು ಈ ಒಂದು ಪರಿಕಲ್ಪನೆಯನ್ನು ಮಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಸ್ತ್ರೀ ಶಕ್ತಿ ಸಹಾಯಗಳ ಸಂಘದಿಂದ ಇವತ್ತು ಅನೇಕ ಜನ ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ನಾನು ವ್ಯಸನದ ವಿಚಾರಕ್ಕೆ ಬಂದ್ರೆ ಹವ್ಯಾಸ ಬೇರೆ ವ್ಯಸನಿ ಬೇರೆ, ಹವ್ಯಾಸ ಬೇರೆ ವ್ಯಸನಿ ಬೇರೆ. ನಾನು ಈ ವೇದಿಕೆ ಮೂಲಕ ಒಂದು ಮಾತನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ವ್ಯಸನಿ ಅವನು ಏನಾರ ಡ್ರಿಂಕ್ ಅಡಿಕ್ಟಿವ್ ಅಂತ ಕರೀತ, ಅವ್ನು ಕಂಪ್ಲೀಟ್ ಡ್ರಿಂಕ್ ಅಡಿಕ್ಷನ್ ಏನಾರ ಆಗಿದ್ದ ಅಂದ್ರೆ, ಹಿಂದಿನ ದಿನಗಳಲ್ಲಿ ಅವಿಭಾಜ್ಯ ಕುಟುಂಬ ತುಂಬಾ ಇತ್ತು. 5 ಜನ ಅಂತ ಬಂದ್ರು, 8 ಜನ ಅಂತ ಬಂದ್ರು, ಎಲ್ಲ ಒಟ್ಟಿಗೆ ಇರಂತ, 10 ಜನ ಅಂತ ಬಂದ್ರು, ಎಲ್ಲ ಒಟ್ಟಿಗೆ ಇರಂತ ಅನೇಕ ಕುಟುಂಬಗಳಿದ್ರು. ಅದ್ರಲ್ಲಿ ಯಾರೋ ಒಬ್ಬ ವ್ಯಸನಿ ಇದ್ದ ಅಂದ್ರೆ, ಇನ್ನ ಬೇರೆಯವರ ಆದಾಯದಲ್ಲಿ ಆ ಕುಟುಂಬನ ತೀರಿಸ್ಕೊಂಡು ಹೋಗುವಂತ ಪರಿಸ್ಥಿತಿಗಳು ಹಿಂದಿನ ದಿನಗಳಲ್ಲಿ ಗ್ರಾಮಗಳಲ್ಲಿ ಟೌನ್ಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀವಿ. ಈಗೇನಾಗಿದ್ದಾವೆ ಅಂದ್ರೆ, ಎಲ್ಲ ಬಾಧ್ಯ ಆಗಿರೋ ಕುಟುಂಬಗಳಿದ್ದಾವೆ. ಬಾಧ್ಯ ಆದಾಗ ಬಾಧ್ಯತೆ ಹೆಚ್ಚಿರುತ್ತೆ, ಅಂದ್ರೆ ಅದಕ್ಕೆ ಆಟೋಮಿಕ್ ಫ್ಯಾಮಿಲೀಸ್ ಅಂತೀವಿ. ಆಟೋಮಿಕ್ ಫ್ಯಾಮಿಲಿಗಳಲ್ಲಿ ಏನಾಗುತ್ತೆ, ಗಂಡ ಹೆಂಡತಿ ಮಕ್ಕಳು ಇವರೇ 4 ಜನ ಇರ್ತಾರೆ. ಅದರಲ್ಲಿ ಆ ಒಂದು ಕುಟುಂಬದ ಮೂಲ ಆಧಾರವಾಗಿ ಅಲ್ಲಿನ ದೊಡ್ಡ ವ್ಯಕ್ತಿ ಏನಿರ್ತಾನೆ, ಆ ಗಂಡಸ ಏನಿರ್ತಾನೆ, ಅವನದನ್ನು ಹೊತ್ತಿರ್ತಾನೆ. ಅವನೇನಾದ್ರೂ ವ್ಯಸನಿ ಆಗಿಬಿಟ್ಟ ಅಂದ್ರೆ, ಸಾಮಾನ್ಯ ಅಂದ್ರೆ ಕೇವಲ ಅವನೊಬ್ಬನು ನಶಿಸದ ಅಂದರೆ ಆ ಕುಟುಂಬವನ್ನು ನಶಿಸಿ ಅನೇಕ ತಲೆಮಾರುಗಳ ನಶಿಸ ಅಂತ ಒಂದು ಕಾರ್ಯನೂ ಆಗುತ್ತೆ. ಅದೇ ಆತ ಏನಾದ್ರು ಒಳ್ಳೆಯವನಾಗಿ ಯಾವುದೇ ರೀತಿ ವ್ಯಸನ ಇಲ್ಲದಂಗೆ ಅವನ ತನ್ನ ನೋಡ್ಕೊಂಡು, ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಂಡು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಮುಂದಿನ ದಿನಗಳಲ್ಲಿ ಬೆಳೆಸಿ, ಅವ್ರನ್ನ ಮುಂದಿನ ದಿನಗಳಲ್ಲಿ ಅದರ ಒಂದು ಅವ್ರನ್ನೇ ಆಸ್ತಿಯನ್ನಾಗಿ ಕನ್ವರ್ಟ್ ಮಾಡಿ, ಅವ್ರ ಪ್ರಾಪರ್ಟಿ ಆದಂದ್ರೆ ಅದ್ರ ನೆಕ್ಸ್ಟ್ ಜನರೇಷನ್, ಅದ್ರ ನೆಕ್ಸ್ಟ್ ಜನರೇಷನ್, ಅದ್ರ ಮುಂದಿನ ಜನರೇಷನ್, ಹೆಚ್ಚು ಮುಂದಿನ ತಲೆಮಾರುಗಳೇ ನಡ್ಕೊಂಡು ಹೋಗುವಂತದಾಗುತ್ತೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ, ಈ ಆಟೋಮಿಕ್ ಫ್ಯಾಮಿಲಿಗಳಲ್ಲಿ ಮೂಲ ಆಧಾರ ಸ್ತಂಭ ಆಗಿರೋ ಒಂದು ಗಟ್ಟಿಸು ಬಹಳ ಇಂಪಾರ್ಟೆಂಟ್ ಆಗ್ತಾರೆ, ಕೇವಲ ಅವ್ರ ಕುಟುಂಬಕ್ಕಲ್ಲ, ಅವ್ರ ವಿಶ್ವಾಸಕ್ಕೆ. ಆಮೇಲೆ ಹನ್ನೆಲ್ದಿ ಫ್ಯಾಮಿಲಿ ಇಸ್ ವೆರಿ ಟಫ್ ಟು ದ ಸೊಸೈಟಿ, ಅಂದ್ರೆ ಯಾವ ಕುಟುಂಬ ಸುಸ್ಥಿರದಲ್ಲಿ ಇರೋದಿಲ್ವೋ ಅದು ಸಮಾಜಕ್ಕೆ ಸಮೇತ ಮಾರಕ. ನಾವು ಸದೃಢ ಭಾರತ ಆಗಿರ್ಬೋದು, ಸದೃಢ ಸಮಾಜ ಅಂದ್ರೆ ಸದೃಢವಾದ ಕುಟುಂಬಗಳ
ಒಂದು ಎರಡು ಮೂರು ನಾಲ್ಕು ಐದು ಆರು ಹತ್ತು ಕುಟುಂಬ ಆಗಿರ್ಬೋದು, ಇಪ್ಪತ್ತು ಕುಟುಂಬ ಆಗಿರ್ಬೋದು, ಸದೃಢವಾದ ಕುಟುಂಬನೇ ಸದೃಢವಾದ ಸಮಾಜ, ಸದೃಢವಾದ ಸಮಾಜನೇ ಸದೃಢವಾದ ಗ್ರಾಮ, ಸದೃಢವಾದ ಗ್ರಾಮನೇ ಸದೃಢವಾದ ತಾಲೂಕು, ಸದೃಢವಾದ ಜಿಲ್ಲೆ ಸದೃಢವಾದ ರಾಜ್ಯ ಸದೃಢವಾದ ಭಾರತ ದೇಶ ಆಗುತ್ತೆ. ಪ್ರತಿಯೊಂದು ಕುಟುಂಬನು ಸದೃಢ ಮಾಡೋ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೊನ್ನೆ ಇನ್ನು ಒಂದು ಮಧ್ಯವರ್ತನ ಶಿಬಿರದ ಒಂದು ಕಾರ್ಯಕ್ರಮ ಹಾಕಿಕೊಟ್ಟಿದ್ದರು. ಅದರಲ್ಲಿ 55 ಜನ ಶಿಬಿರಾರ್ಥಿಗಳು ಅದರಲ್ಲಿ ಸೇರಿಕೊಂಡಿದ್ರು. ನನಗೆ ನೆನ್ನೆ ಬಂದಿದ್ದ ನಮ್ಮ ಸ್ನೇಹಿತರು ತುಮ್ಮಿನಗೆರೆ ಬಸವರಾಜ್ ಅವರು ಮಾಹಿತಿ ಕೊಟ್ಟ ಪ್ರಕಾರ ಸಾಮಾನ್ಯ ಒಂದು 53 ಜನ ಆ ವ್ಯಸನದಿಂದ ಮುಕ್ತ ಆಗಿದ್ದಾರೆ ಅನ್ನ ಒಂದು ಮಾತನ್ನು ಹೇಳೋದು ತುಂಬಾ ಸಂತೋಷ. ಅನೇಕ ಕಾರ್ಯಕ್ರಮಗಳು ಈ ತರ ಮಾಡಿದಾಗ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ 50% ಓಕೆ ಆದ್ರೆ ಸಾಕು, 60% ಹೋದ್ರೆ ಸಾಕು. 55 ಜನ ಅದರಲ್ಲಿ ವ್ಯಸನದಿಂದ ಮುಕ್ತ ಆಗಿದ್ದಾರೆ ಅಂದ್ರೆ ಆಲ್ಮೋಸ್ಟ್ 98-99% ಶೇಕಡ ಆ ಕಾರ್ಯಕ್ರಮದ ಯಶಸ್ವಿಯಾದಾಗೆ. ಈ 55 ಜನ ವ್ಯಸನ ಮುಕ್ತ ಮಾಡಿಲ್ಲ, 55 ಕುಟುಂಬಗಳನ್ನ ಅವರು ಸದೃಢ ಮಾಡೋ ಒಂದು ಕಾರ್ಯ ಈ ಮೊನ್ನೆ ಲದ್ದವರ್ಜನ ಶಿಬಿರದಿಂದ ಆಗಿದೆ ಅಂತ ಹೇಳಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಬಹಳ ಚೆನ್ನಾಗಿ ಮಾತಾಡಿದ್ರು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉತ್ತಮವಾದ ಕೆಲಸವನ್ನ ಧರ್ಮಸ್ಥಳದಲ್ಲಿ ಅಷ್ಟೇ ಅಲ್ಲ ಮಾಡ್ತಿದ್ದಾರೆ, ಇಡೀ ರಾಜ್ಯದಾದ್ಯಂತ ವಿಸ್ತಾರ ಮಾಡ್ಕೊಂಡು ಬಂದರು. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು, ಆರ್ಥಿಕ ಶಕ್ತಿಯನ್ನ ಹೊಂದಬೇಕು, ತನ್ನ ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶವನ್ನ ಇಟ್ಕೊಂಡು ನಿಮ್ಮ ಮನೆಯಲ್ಲಿ ಗಂಡ ಮತ್ತು ಹೆಂಡತಿ ಹೆಂಡತಿಯವರು ಅವರು ಸಂಘದಲ್ಲಿ ಸಹಭಾಗಿತ್ವ ಇಟ್ಕೊಂಡು ಆ ಮನೆಯ ಕುಟುಂಬದ ನಿರ್ವಹಣೆಗೆ ಸ್ವಂತ ಉದ್ಯೋಗವನ್ನ ಮಾಡಲಿಕ್ಕೆ ಚೈತನ್ಯ ತುಂಬತಕ್ಕಂತ ಒಂದು ಶ್ರೀ ಕ್ಷೇತ್ರ ಯಾವುದಾದ್ರೂ ಇದ್ರೆ ಶ್ರೀ ಮಂಜುನಾಥ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ನಾನು ಹೇಳಿದೆ. ಇವತ್ತು ಬಹಳ ನಮ್ಮ ಭಾರತದ ಪ್ರಜೆಗಳಿಗೆ ನಮ್ಮೆಲ್ಲರಿಗೂ ಕೂಡ ಇವತ್ತು ಇಷ್ಟು ಚೆನ್ನಾಗಿ ನಾವು ಸ್ವತಂತ್ರವನ್ನು ಪಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕಾರಣೀಭೂತರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು. ಅವರು ಇವತ್ತು 154ನೇ ಜಯಂತಿ, ಇವತ್ತು ಅವರು ಸತ್ತಿದ್ದಾರೆ, ದೈವಾಧೀನರಾಗಿದ್ದಾರೆ, ನಮ್ಮಲ್ಲಿ ಇಲ್ಲ, ಬಟ್ ಅವರು ಮಾಡಿದ ಕೆಲಸ ಇದೆ, ಕೆಲಸ ಜೀವಂತವಾಗಿ. ಪ್ರತಿ ನಾವು ಆಗಸ್ಟ್ 15ನ್ನ ಆಚರಣೆ ಮಾಡ್ತೀವಿ, ಗಾಂಧೀಜಿಯವ್ರ ಫೋಟೋ ಇಡ್ತೀವಿ, ಯಾವುದೇ ಒಂದು ಹೋರಾಟ ಮಾಡ್ತೀವಿ ಗಾಂಧೀಜಿಯವ್ರ ಫೋಟೋ ಇಡ್ತೀವಿ. ಇದರ ಅರ್ಥ ಏನು? ಗಾಂಧೀಜಿಯವರ ಅಹಿಂಸಾ ತತ್ವದಡಿಯಲ್ಲಿ ಆದರ್ಶಗಳನ್ನ ಇಟ್ಕೊಂಡು ಬಂದ್ರಲ್ಲ, ಆದರ್ಶವನ್ನ ತೋರಿಸಿ ನಾವು ಪ್ರತಿಭಟನೆಯಲ್ಲಿ ಯಶಸ್ವಿಯಾಗ್ತೀವಿ ಅಂತ ಒಂದೇ ಒಂದು ಕಾರಣಕ್ಕೆ ನಾವು ರಾಷ್ಟ್ರಪಿತ ಮಹಾತ್ಮನ ಫೋಟೋ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವೋ ಇಲ್ವೋ, ಆ ಒಂದು ತತ್ವ ಆದರ್ಶಗಳನ್ನ ಅವ್ರು ಇಟ್ಕೊಂಡ್ಬಂದ್ರು. 1947ರ ಹಿಂದಿನ ತಲೆಮಾನದಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಪೂರ್ವಜರು ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ದಾರೆ, ಕಿರುಕುಳವನ್ನು ಅನುಭವಿಸಿದ್ದಾರೆ. ಬ್ರಿಟಿಷರು ಏನು ಕಲೆಕ್ಟರ್ ಅಂತ ಇದ್ರಲ್ಲ, ಅವರು ನಮ್ಮ ಜಮೀನಿನ ಒಡೆತನವನ್ನು ಕಿತ್ಕೊಳ್ಳದಿರ್ಬೋದು, ಜಮೀನಿನ ಹಣವನ್ನು ಕಿತ್ಕೊಳ್ಳಂತದಿರ್ಬೋದು, ನಾವು ದುಡಿದ ಹಣವನ್ನು ದುಪ್ಪಟ್ಟನ್ನು ಕಿತ್ಕೊಳ್ಳಂತದಿರ್ಬೋದು, ಶೋಷಣೆಯನ್ನು ಮಾಡ್ತಕ್ಕಂಥದ್ದಿರ್ಬೋದು, ನಮ್ಮ ಸಹೋದರಿಯರಿಗೆ ಶೋಷಣೆ ಆಗ್ತಕ್ಕಂಥದ್ದಿರ್ಬೋದು. ಅವತ್ತು ಹೋರಾಟ ಮಾಡಿದಂಥ ಪುಣ್ಯಾತ್ಮ ಯಾರಾದರೂ ಇದ್ದರೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ. ನಮ್ಮ ಪೂರ್ವಜರು ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. 1947ರ ಹಿಂದಿನ ದಿನಮಾನದಲ್ಲಿ ನೀವೆಲ್ಲರೂ ಕಂಡಿದ್ದೀರಿ, ಇವತ್ತು ಯಾರು ಇವತ್ತು ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹಳ್ಳಿಗೊಬ್ಬರು ಇಬ್ರು ಇದ್ರು, ಇವತ್ತೆಲ್ಲರೂ ಕೂಡ ದೈವಾಧೀನರಾಗಿದ್ದಾರೆ. ಯಾಕಂದ್ರೆ ಇದು 154ನೇ ಜಯಂತಿ ನಾವು ಆಚರಣೆ ಮಾಡ್ತೀವಿ ಅಂದ್ರೆ ನಮಗೆ 70 ವರ್ಷ ಇರ್ಬೋದು ಆಯಸ್ಸು, 80 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು,
ಇದರ ಮಧ್ಯೆ ಹೋರಾಟ ಮಾಡಿದಂತ ಹವ್ಯಾಸ 50 ಇಂದ ಇವತ್ತು ಯಾರು ಇಲ್ಲ 102 ವರ್ಷ 103 ವರ್ಷ ನಾವು ಕೂಡ ಈ ಆಚ ಈ ದಿನಾಚರಣೆ ಸಂದರ್ಭದಲ್ಲಿ ಅವರನ್ನ ಗೌರವಿಸಿದ್ವಿ ನಾವು ದಿನಾಚರಣೆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗೌರವಿಸಿ ಭಾವಪತ್ರ ಇವರಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿದ್ವಿ ಅಂತ ನಮಗೆ ನಿಜವಾಗ್ಲೂ ಕೂಡ ಅವರನ್ನ ಹೋರಾಟ ಮಾಡಿ ನಮ್ಮನ್ನು ಕೂಡ ಹಳೆ ತಾಲೂಕು ಸತ್ರ ಬಹಳಷ್ಟು ಜನ ಹುತಾತ್ಮರಾಗಿದ್ದಾರೆ ಕುಂದಿನೇಟ್ ನಿಂತು ಹುತಾತ್ಮರಾಗಿದ್ದಾರೆ ಕಲ್ಲಿದೆ ಗಣೇಶನ ಮೂಲ ಗಣಪತಿ ಇದೆಲ್ಲ ಕೋರ್ಟ್ ಹತ್ರ ಪುರಸಭೆ ಇದೆ ಅಂತ ಹೋರಾಟ ಮಾಡೋದಕ್ಕೆ ಅವೆಲ್ಲರೂ ಕೂಡ ಇವತ್ತು ಸುಖವಾಗಿ ಅದರಲ್ಲಿ ಕಷ್ಟನೂ ಇರಬಹುದು ಆದರೆ ನೆಮ್ಮದಿಯ ವಾತಾವರಣ ಸೃಷ್ಟಿ ಮಾಡಿದಂತ ಪುಣ್ಯಾತ್ಮ ಮಹಾತ್ಮ ಗಾಂಧೀಜಿಯವರು ನನ್ನ ಮಗಳು ಸಾತ್ವಿಕ ರಾಜೇಶ್ ಅಂತ ಇವರು ಕೇವಲ 4 ವರ್ಷ 4000 ಕ್ವಶನ್ಗಳಿಗೆ ಆನ್ಸರ್ ಮಾಡಿದ್ರು ಸೊ ಚೋಟಾ ಚಾಂಪಿಯನ್ನಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರು ಬಟ್ ಸಾಧನೆ ಮಾಡಿದಂತ ಮೊದಲನೇ ಮಗುವಿಗೆ ನಂಬಕು ಅಂತ ಹೇಳಿ ಅವರು ತುಂಬಾ ಖುಷಿ ಪಟ್ಟರು ಮೊದಲ ಬಾರಿಗೆ ನಾನು ಗಾಂಧಿ ಜಯಂತಿ ಸೊ ಗಾಂಧೀಜಿ ಅವರಿಂದನೇ ನಾನು ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸರ್ ಇವತ್ತು ಏನ್ ಸ್ಪೆಷಲ್ ಮತ್ತೆ ಇನ್ನೊಬ್ರದ್ದು ಬರ್ತಡೆ ಇದೆಯಾ ಗಾಂಧೀಜಿ ಅವರ ಪೂರ್ಣ ಹೆಸರೇನು ಗಾಂಧೀಜಿಯವರ ತಂದೆ ಹೆಸರು ಗಾಂಧೀಜಿ ಅವರ ತಂದೆ ಹೆಸರು ಗಾಂಧೀಜಿಯವರ ಧರ್ಮ ಪತ್ನಿ ಹೆಸರು ಗಾಂಧೀಜಿಯವರಿಗೆ ಎಷ್ಟು ಮಕ್ಕಳು ಯಾರ್ಯಾರು ಗಾಂಧೀಜಿಯವರು ಏನೇನ್ ಸತ್ಯಾಗ್ರಹ ಮಾಡಿದ್ರು ಗಾಂಧೀಜಿಯವರಿಗಿರುವಂತ ಬೇರೆ ಬೇರೆ ಹೆಸರುಗಳೇನು ನಿಕ್ತೇವೇನು ಇದು ಗಾಂಧೀಜಿಯವರ ಸಂಕ್ಷಿಪ್ತ ಮಾಹಿತಿ ಎಷ್ಟಿದೆ ಹೇಳ್ಕೊಟ್ಟಿದ್ದ ಅಷ್ಟೇ ಹಾಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ನಿಮ್ಮ ಸಿದ್ಧ ಕಷ್ಟ ಕೇಳ್ತೇನೆ 31 ಕರೆಕ್ಟ್ ಈಗ 31 ಒಂದ್ ಅರ್ಧ ನಿಮಿಷದಲ್ಲಿ ಅವ್ರು ಹೇಳ್ತಾರೆ ಹೇಳ ಕರ್ನಾಟಕದ ಜಿಲ್ಲೆ ಕರ್ನಾಟಕ ಮಧ್ಯಪ್ರದೇಶ ಮಹಾರಾಷ್ಟ್ರ ಮಣಿಪುರ್ ಮೇಘಾಲಯ ಮಿಜೋರಾಂ ನಾಗಾಲ್ಯಾಂಡ್ ಒಡಿಶಾ ಪಂಜಾಬ್ ರಾಜಸ್ಥಾನ್ ಸಿಕ್ಕಿಂ ತಮಿಳ್ನಾಡು ತೆಲಂಗಾಣ ತ್ರಿಪುರ ಉತ್ತರ ಪ್ರದೇಶ ಉತ್ತರಾಖಂಡ್ ವೆಸ್ಟ್ ಬೆಂಗಾಲ್ ರಾಜ್ಯ ಮತ್ತು
ಚಿನ್ನವಾಯಿತು ರಾಜ್ಯ ಆಯ್ತು ಇಟ್ಟಿದ್ದೇನೋ ದೇಶಗಳು ನಮ್ಮ ವಿಶ್ವಸಂಸ್ಥೆ ಪ್ರಕಾರ ಎಷ್ಟು ದೇಶಗಳಿವೆ ನೂರ ತೊಂಬತ್ತೈದು ಸೊ ಇಷ್ಟೇ ಅಂತ ನೂರ ತೊಂಬತ್ತೈದು ದೇಶನ ಹೇಳ್ತಾರೆ ಅಂತ ಅನ್ಸುತ್ತಲ್ಲ ಯಾವ ಕೊಲ ಬೇಡ ಕುಸಿಯನ್ನು ನೀಡಲು ಬೇಡ
ಅಂದ್ರೆ ಸತ್ಯ ಮತ್ತು ಅಹಿಂಸಾ ಮಾರ್ಗದಲ್ಲಿ ಗಾಂಧೀಜಿಯವರು ಹೊರಟರು. ಅಂದ್ರೆ ಈ ಸತ್ಯ ಮತ್ತು ಅಹಿಂಸೆ ಅಂತಕಂತದ್ದು ಬಹಳ ಪ್ರಬಲವಾಗಿರತಕ್ಕಂತಹ ಶಕ್ತಿ. ಸತ್ಯವೇ ದೇವರು, ದೇವರೇ ಸತ್ಯ. ಈಗ ನೋಡಿ, ನಮ್ಮ ಕರ್ನಾಟಕ ಧ್ವಜದಲ್ಲಿ ಅರಿಶಿಣ ಮತ್ತು ಕುಂಕುಮ ಇರತಕ್ಕಂತ ಎರಡು ಬಣ್ಣಗಳಿದ್ದವು. ಅದೇ ನಮ್ಮ ಕರ್ನಾಟಕ ಮಾತೆಯ, ಭಾರತ ಮಾತೆಯ ಹಣೆಯ ಮೇಲೆ ಅರಿಶಿಣ ಮತ್ತು ಕೆನ್ನೆಯ ಮೇಲೆ ಅರಿಶಿಣ ಮತ್ತು ನಮ್ಮ ಅವರ ಹಣೆಯ ಮೇಲೆ ಕುಂಕುಮ ರಾರಾಜಿಸತಕ್ಕಂಥದ್ದು. ಇದನ್ನ ನಾವು ಸಮೀಕರಿಸಿ ನೋಡಿದರೆ ಕರ್ನಾಟಕ ಧ್ವಜದಲ್ಲಿ, ಕನ್ನಡ ಮನ ಧ್ವಜದಲ್ಲಿ ಇರತಕ್ಕಂತಹ ಬಣ್ಣಗಳೇ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಕಪಾಲದಲ್ಲಿ ಇದಾವೆ ಅಂದ್ರೆ ಇದಕ್ಕೆ ಎಷ್ಟು ಮಹತ್ವ ಇರಬಹುದು, ಎಷ್ಟು ಶಕ್ತಿ ಇರಬಹುದು. ಈ ಏನೀಗ ಸತ್ಯದ ಪ್ರತೀಕವಾಗಿರ್ತಕ್ಕಂತಹ ಪರಮ ಪತಿವ್ರತೆಗೆ ಗಂಡನೊಬ್ಬನೇ ನಿಜ. ಹಾಗೆ ಅಹಿಂಸಾ ಮಾರ್ಗದಲ್ಲಿ ಪಡುವ ದೃಷ್ಟಿಯಲ್ಲಿ ಆ ಅರ್ಜುನವನ್ನು ಕೂಡ ಲೇಖನ ಮಾಡ್ತಾರೆ. ಇನ್ನೊಂದು ಜೊತೆಯಲ್ಲಿ ಬರುತ್ತೆ ತಾಳಿ, ಅದು ಶಾಂತಿಯ ಪ್ರತೀಕ. ತಾಳ ಇದ್ರೆ ಯಾವ ಸಂಸಾರ ಕೂಡ ಸಾಧ್ಯನೇ ಇಲ್ಲ. ತಾಳಿಯನ್ನು ಕಟ್ಟುವ ಉದ್ದೇಶ ತಾಳಿಯಿಂದಲೇ ಗಾಂಧೀಜಿಯವರು ಮೂರನ ಅಸ್ತ್ರಗಳಾಗಿರ್ತವೆ. ಒಂದು ಸತ್ಯ, ಅಹಿಂಸಾ ಮತ್ತು ಶಾಂತಿ. ಏನೇ ಬಂದರೂ ಕೂಡ ಗಾಂಧೀಜಿಯವರು ಶಾಂತಿಯಿಂದ ಅದನ್ನು ನಿರ್ವಹಿಸುತ್ತಾರೆ. ಅವರು ಆಫ್ರಿಕಾ ಇದಕ್ಕೆ ವಕಾಲತ್ತು ವಹಿಸಲಿಕ್ಕೆ ಹೋದಾಗ ಆ ಹಣೆ ವರ್ಣರು ಬಹಳಷ್ಟು ಅವರಿಗೆ ಕಷ್ಟವನ್ನು ಕೊಟ್ಟಿದ್ದಾರೆ. ಅವರು ಏನಂತೆ ರೈಲಿನಲ್ಲಿ ಹೋಗೋದಕ್ಕೂ ಕೂಡ ಅವರಿಗೆ ಟಿಕೆಟ್ ಇಟ್ಟಿರೋ ಅವಕಾಶ ಇಲ್ಲ, ಕೆಳಗಡೆ ದಬ್ಬಿಟ್ಟು. ಹೀಗೆ ಆ ಅಲ್ಲಿರ್ತಕ್ಕಂಥ ಕಪೂರ್ಣನವರ ಪರವಾಗಿ ಅವರು ಹೋರಾಟ ಮಾಡಿ 21 ವರ್ಷಗಳ ಕಾಲ ಅಲ್ಲಿ ಕಾಲ ಮಾಡಿದರು. ಅವ್ರದೊಂದು ಕನಸಾಗಿತ್ತು, ರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ನಡುಬಿದ್ದಲ್ಲಿ ಓಡಾಡಬೇಕು ಅಂತಂದು ಅವ್ರ ಕನಸಿಗೊಂದು ಕನಸಾಗಿತ್ತು. ಯಾಕೆಂದರೆ ಬೆಂಗಳೂರು ಎಂ ಜಿ ರಸ್ತೆಯಲ್ಲಿ ರಾತ್ರಿ ಹೆಣ್ಮಕ್ಳು ಕುಡಿತದ್ರಿಂದ ಅಡ್ಡಾಡ್ತಿರ್ತಾನೆ. ಇದು ಬೇಜಾರಾಗುತ್ತೆ, ಸಂಸ್ಕೃತಿ ಸರಿ ಇಲ್ಲ, ವಸ್ತ್ರದಾಗ ಓಡಾಡ್ತಾರೆ ನಾವು ನೋಡಿಲ್ಲ. ಬೆಂಗಳೂರು ನೋಡ್ಬಿಟ್ಟು ಆ ರಸ್ತೆಗೆ ಕೆಟ್ಟಸ್ ಬಂತಲ್ಲ ಅಂತ ನನಗೆ ಭಾಳ ಬೇಜಾರಾಗುತ್ತೆ. ಯಾಕೆಂದರೆ ಎಂ ಜಿ ರಸ್ತೆಯಲ್ಲಿ ಆ ಥರ ಆಗಬಾರ್ದಂತ ನಾನು ಇದು ಮಾಡ್ತೀನಿ. ಈಗ ರಾಜ್ಯ ಸರ್ಕಾರ ವೀರೇಂದ್ರ ಹೆಗ್ಗಡೆಯವರು ಮಧ್ಯವರ್ತಿಗಳ ಶಿಬಿರ ಮಾಡಿ 1700 ಶಿಬಿರ ಮಾಡಿದ್ದಾರೆ, ಮತ್ತೆ ಬಿಡಿಸ್ಬೇಕು ಅಂತ ಸರ್ಕಾರ ಏನು ಮಾಡ್ತೈತೆ. ಈಗ 400-500 ಭಾರತೀಯಕ್ಕೆ ಒಂದು ಸ್ಕೀಮ್ ಮಾಡಿತ್ತು, ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅಂತ ನೋಡೋದು. ಇದು ಕೆಟ್ಟ ಒಂದು ಸ್ವಭಾವ ಅಂತ ಹೇಳ್ತೀನಿ. ಇವರು ಬಿಡಿಸಕೊಡಾಡ್ತಾರೆ, ಕೊಡಕ್ಕೆ ಕೊಡಾಡ್ತದಲ್ಲ, ಇದು ರಾಜ್ಯ ಸರ್ಕಾರದ ಅನುಭವ ಐತೆ ಅಲ್ಲ ಅಂತ. ಇನ್ನೊಂದು ಬೆಂಬಲ ಬರುತ್ತೆ, ಈ ವರ್ಷ ಬಜೆಟ್ನಲ್ಲಿ ಅಂಬಾರಿ ಭಾಳ ಲಾಭದಾಯಕ ಅಂತಂದ್ರು. ಅಂದರೆ ಕೊಡುಗರು ಜಾಸ್ತಿ ಆಗ್ತದಿಲ್ಲ, ಒಳ್ಳೆ ಸಂಸ್ಕಾರಸ್ಥರು ಕಮ್ಮಿ ಆಗ್ತಿದ್ದಾರೆ. ನನ್ನ ಅಧ್ಯಕ್ಷತೆಯಲ್ಲಿ 1765 ಮಧ್ಯಜನದ ಒಂದು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮಕ್ಕೆ ನಮಗೆ ಶಿವಣ್ಣರು, ಬಸವರಾಜು, ಇನ್ನು ಪ್ರಮುಖರೆಲ್ಲರೂ ಸೇರಿ ನನಗೆ ಸಹಕಾರ ಕೊಟ್ಟರು. 55 ಜನ ಅವತ್ತು ಕಾರ್ಯಕ್ರಮಕ್ಕೆ ಬಂದಾಗ ಮೊದಲನೇ ದಿವಸ ಬೇಜಾರಾಗಿತ್ತು, ಏನಪ್ಪ ಕೆಲಸ ಅಲ್ಲಿ ಆದ ಒಂದು ದೃಶ್ಯ ನೋಡ್ಬಿಟ್ರೆ ಯಾವ ಕಾರ್ಯಕ್ರಮ ಮಾಡ್ತಾರೆ. ಒಬ್ಬ ಬೈತಂತಾನೆ ಏನ್ತಿಗೆ ನನಗೆ ಮೋಸ ಮಾಡಿ ಕರ್ಕೊಂಬಂದೆ ಅಂತ. ಅವ್ರು ಏನಂತಕ್ಕಂತ ಬಂದಾಳೆ, ಸರ್ಕಾರದಿಂದ 10,000 ದುಡ್ಡು ಬಂದಿದ್ದೆ ಬಾಯಿ ನಿನ್ ಸೈನ್ ಬೇಕು ಅಂತ ಹೇಳಿ ಕರ್ಕೊಂಬಂದಿದ್ದಾಳೆ. ಅಲ್ಲಿ ಹೋದಾಗ ಇಲ್ಲಿ ಗೊತ್ತಾಯ್ತಲ್ಲ ಅವನಿಗೆ,
ಹೇಳ್ತಾನೆ ನಿನ್ನ ದೈವ ಸ್ಫೋಟ ಕೊಡ್ತೀನಿ, ನಿಮ್ಮ ಅಪ್ಪನ ಮನೆ ಕಳ್ಸ್ಬಿಡ್ತೀನಿ, ಅವರಿಗೆ ಮೋಸ ಮಾಡ್ತೀಯಾ ಹಿಂಗೆ ಹಿಂಗೆ ಅಂತಂದು ಗಲಾಟೆ ಮಾಡಿದ್ರು. ನನಗೆ ಅನ್ಸುತ್ತೆ ಯಾಕೆ ಟಕ್ಕಾಯ್ತು ಇವ್ರಿಗೆಲ್ಲ ಇಸ್ಕೊಳ್ತದೆ. ಅದೇ ಮೂರನೇ ದಿವಸಕ್ಕೆ ಅವರು ಬರ್ತಾ ಬರ್ತಾ ಚೇಂಜ್ ಆಗ್ತಾ ಆಗ್ತಾ ಕೊನೆಯ ದಿವಸ ಅಂತ ಕಣ್ಣೀರು ಹಾಕೋಬಿಟ್ರು. ಬಿಟ್ಟು ಹೋಗೋಕ್ಕೆ ಒಂದಿದು ಎಂಟು ದಿವಸನೂ ಊಟ ತಿಂಡಿ, ಮೂರು ಊಟ ತಿಂಡಿ ಆಗಲಿ, ಸ್ನಾನಕ್ಕಾಗಲಿ, ಪ್ರತಿಯೊಂದು ಕುಂದು ಕೊರತೆಯಿಂದಲೇ ಅವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವರಿಗೆ ನಾನು ಹೋದ ತಕ್ಷಣ ಅಷ್ಟು ನಮಸ್ಕಾರ ಮಾಡಿದ್ರು. ಅವ್ರ ಹೆಣ್ಮಕ್ಳು ಸಹ ಇನ್ನಿಂದ ನನ್ನ ಗಂಡ ಒಳ್ಳೆ ಚೆನ್ನಾಗಾದ, ನಿಮ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಧು ಅಂತ ಹೇಳ್ತಿದ್ರು. ಆ ಶಬ್ದನ ಕೇಳ್ತಾ ನನಗೊಂಥರ ಖುಷಿ ಆಗೋದು. ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡಿದಾಗ ಶಭಾಷ್ಕರಿ ಕೊಟ್ಟಾಗ ನಮಗೊಂಥರ ಖುಷಿ ಆಗುತ್ತೆ. ಇದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಮತ್ತು ಹೆಗ್ಡೆಯವರ ಆಶೀರ್ವಾದ. ಜಿಲ್ಲಾ ಜನಜಾಗೃತಿಯ ಸಂಯುಕ್ತಾಶ್ರಯದಲ್ಲಿ ಒಂದು ವಿಶೇಷವಾದಂತಹ ಅರ್ಥ ಕಲ್ಪಿಸುವಂತಹ ನವಜೀವನ ಸಮಿತಿಯ ಸದಸ್ಯರಿಗೆ ಗಾಂಧೀಜಿಯವರು ಕೂಡ ಒಬ್ಬ ವ್ಯಸನಿಯಾಗಿ ಅವರು ನವಜೀವನಕ್ಕೆ ಪಾದಾರ್ಪಣೆ ಮಾಡಿದ್ರು ಅನ್ನೋ ಸಂದೇಶಕ್ಕೋಸ್ಕರ ಇಂದು ಒಂದು ಯಶಸ್ವಿ ಜಯಂತಿಯನ್ನ ದಿನ ನಿಮಗೆ ಇವತ್ತು ನವಜೀವನ ಸಮಿತಿ ಸದಸ್ಯರಿಗೆ ವಿಶೇಷವಾದ ಗೌರವ ಸದಸ್ಯರಿಗೆ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡಾಗ ಗೌರವಾನ್ವಿತ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದಂತಹ ಓಂಕಾರಪ್ಪ ಅವರು ಇದಕ್ಕೆ ಸಮ್ಮತಿಯನ್ನು ಸಲ್ಲಿಸಿ ಬಹಳಷ್ಟು ಖುಷಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಅತಿಥಿ ಅಭ್ಯಾಗತರಿಗೆ ಗೌರವಪೂರ್ವಕ ಮನೆಗಳನ್ನು ಸಲ್ಲಿಸ್ತಾ ಒಂದು ವಿಶೇಷ ಅರ್ಥವನ್ನು ಕಲ್ಪಿಸುವಂತ ವೇದಿಕೆ ಆಗಿದೆ ಅಂತ ನಾನಾದರೂ ಕೂಡ ಭಾವಿಸ್ತಾ ಒಂದು ಪುಸ್ತಕ ಒಂದು ಧ್ಯಾನ ಯೋಗ ಅಂತ ಒಂದು ಪುಸ್ತಕವನ್ನು ಬರೆದಂತ ತಾಲೂಕಿನಲ್ಲಿ ಸರಳ ಸಜ್ಜನಿಕೆ ವ್ಯಕ್ತಿತ್ವದಲ್ಲಿ ವಿಶ್ರಾಂತಿ ಬದುಕನ್ನ ತಮ್ಮ ತೋಟದ ಮನೆಯಲ್ಲಿ ಎಲ್ಲ ಜಂಜಾಟಗಳಿಂದ ಮುಕ್ತವಾಗಿ ಜನಸಾಮಾನ್ಯರಂತೆ ಧ್ಯಾನ ಮತ್ತು ಯೋಗದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಂತಹ ಪರಮ ಪೂಜ್ಯರು ಆದಂತಹ ಶ್ರೀಯುತ ಶಿವಲಿಂಗ ಸ್ವಾಮಿ ಅವರ ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರ ಕೂಡ ಸದೈವ ಅಂತೇಳಿ ನಾನದನ್ನು ಕೂಡ ಭಾವಿಸ್ತಾ ಒಂದು ವಿಶೇಷವಾದಂತಹ ಅರ್ಥ ಕಲ್ಪಿಸುವಂತಹ ವೇದಿಕೆ ನಮ್ಮ ಶಿವಣ್ಣವರು. ಅವ್ರು ಯಾವತ್ತೂ ಕೂಡ ಅದೇನು ಗೊತ್ತಿಲ್ಲ, ನಾನು 25 ವರ್ಷದಿಂದ ನೋಡ್ತೀನಿ, ನಾನು ಸಣ್ಣದಿಂದಲೂ 25 ವರ್ಷದಿಂದಲೂ ಕೂಡ ಇದೇ ಸೇವೆ ಇವತ್ತು ಇವ್ರು ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಜನರು ಅಂತ ಪ್ರಾಣಿ ಇವ್ರು ಒಬ್ಬರೇ ಬದುಕಕ್ಕೆ ಆಗಲ್ಲ, ದಿನದಿಂದ ಜನಗಳು ಇರ್ಬೇಕು. ಇವ್ರಿಗೆ ನಕ್ಷನ ಮಾತಾಡ್ಸಿದ್ರೆ ಇವ್ರ ಮನಸ್ಸಿಗೆ ನೆಮ್ಮದಿ, ನಮ್ಮ ವಸ್ತುಗೆ ನಾನು ಬರ್ಲಿಕ್ಕೆ ಬಸ್ ಏಜೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಕಾರಣ ಬಂದು ಅಂತ ಅಜ್ಜಪಣ್ಣವ್ರು ಇದ್ದಾರೆ. ನಾನು ವಸ್ತು ಪ್ರಾರಂಭದಲ್ಲಿ ಬಸ್ ಅನ್ನು ಬುಕ್ ಮಾಡ್ತಿದ್ದೆ, ನಮಗೆ ತುತ್ತು ಅನ್ನ ತಿನ್ನಕ್ಕೆ ಅವಕಾಶ ಕೊಟ್ಟಂತ ಅಜ್ಜಪಣ್ಣವ್ರಿಗೆ ಗೌರವಪೂರ್ವಕವಾಗಿ ಒಂದಿಷ್ಟ. ನಮ್ಮ ಅಶೋಕ್ ಕಂಡರು ಎಲ್ಲರೂ ಬಸ್ ಬುಕ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಕುತ್ಕೊಂಡರು ಚೆಕ್ಕಿಂಗಿಗೆ, ಬಸ್ ಬುಕ್ ಮಾಡ್ಬೇಕಾದ್ರೆ ಹಿಂದ್ಗಡೆ ಚೆಕ್ಕಿಂಗ್ ಕುತ್ಕೊಂಡರು. ಬಹಳ ಕ್ರಿಯಾಶೀಲ ವಿಜಯ ಬಸ್ ಮಾಲೀಕರು ಅಂತ ಅಶೋಕ್ ಕಂಡರು ನಮಗೆ ನಿಜವಾಗ್ಲೂ ಕೂಡ ಅವ್ರನ್ನ ಯಾವತ್ತು ಕೂಡ ಸ್ಮರಿಸ್ತಾ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.